ಹಲೋ ನಮಸ್ತೆ. ಈ ವಿಡಿಯೋದಲ್ಲಿ ಬಿ ಎಡ್ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ, ಈಗಾಗಲೇ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ ಬಿ ಎಡ್ಗೆ, ಈಗ ಅದಕ್ಕೂ ಕೂಡ ಮೀಸಲಾತಿ ಅಡ್ಡಿ ಬಂದಿದೆ. ಈ ಬಿ ಎಡ್ಗೆ 55,000 ಅರ್ಜಿ ಸಲ್ಲಿಕೆಯಾಗಿತ್ತು. ಸೊ ಈ ಬಿ ಎಡ್ ಕೋರ್ಸ್ಗೆ ಆನ್ಲೈನ್ ಅಪ್ಲಿಕೇಶನಲ್ಲಿ 55,000 ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು. ಇದು ನವೆಂಬರ್ನಲ್ಲೇ ಮುಗಿಯಬೇಕಿದ್ದ ಪ್ರಕ್ರಿಯೆ, ಆದರೆ ಈಗ ಇದಕ್ಕೆ ಮೀಸಲಾತಿ ಅಡ್ಡಿ ಬರ್ತಿದೆ ಅನ್ನೋದು ನ್ಯೂಸ್ ಪೇಪರಲ್ಲಿ ಬಂದಿರೋದು. ಏನು ಬಂದಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಿರ್ಬೋದು, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಹೆಚ್ಚಿಸುವ ಸಂಬಂಧ ನಡೆಯುತ್ತಿರುವ ಚರ್ಚೆಯು ಬಿ ಇ ಡಿ ಪ್ರವೇಶಕ್ಕೆ ಅಡ್ಡಿಯಾಗಿದೆ. ಪ್ರಸ್ತುತ ಇರುವ ಪರಿಶಿಷ್ಟ ಜಾತಿಗೆ ಶೇಕಡ 15ರ ಮೀಸಲಾತಿಯನ್ನು ಶೇಕಡ 17ಕ್ಕೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಶೇಕಡ 3ರಿಂದ 7ಕ್ಕೆ ಹೆಚ್ಚಳ ಮಾಡುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. ಸದ್ಯ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ವಿಧೇಯಕ್ಕೆ ಅಂಗೀಕಾರ ದೊರಕಿದೆ. ಸೊ ಅದು ಮತ್ತೆ ಈಗ ಕಾಯ್ದೆ ಆಗಬೇಕಲ್ವಾ? ಕಾಯ್ದೆಯಾಗಿ ರೂಪುಗೊಂಡರೆ ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತ್ತು ರಾಜ್ಯಾಧೀನ ನೇಮಕಗಳಲ್ಲಿ ಅಧಿಸೂಚಿತ ಜಾತಿ ಪಂಗಡಗಳಿಗೆ ಮೀಸಲಾತಿ ದೊರೆಯಲಿದೆ. ಆದರೆ ಕಾಯ್ದೆಯಾಗಿ ಇನ್ನೂ ರೂಪುಗೊಳ್ಳದ ಪರಿಣಾಮ ಪ್ರವೇಶಾತಿ ವಿಳಂಬಕ್ಕೆ ಕಾರಣವಾಗಿದೆ. ಸೊ ಅಂಗೀಕಾರ ಆಗಿದೆ, ಬಟ್ ಅದು ಕಾಯ್ದೆಯಾಗಿ ರೂಪುಗೊಳ್ಳಬೇಕು. ಸೊ ಅದು ಡಿಲೇ ಮಾಡ್ತಿರೋದು. ಅದಾದ ನಂತರ ನೆಕ್ಸ್ಟ್ ಹಂಗೆ ನೋಡ್ತಿರ್ಬೋದು, ನವೆಂಬರ್ನಲ್ಲೇ ಮುಗಿಯಬೇಕಿದ್ದ ಪ್ರವೇಶ. ಸೊ ಇದು ನವೆಂಬರಲ್ಲೇ ಮುಗಿಬೇಕಿತ್ತು, ಈಗಾಗಲೇ ನಿಮಗೆ ಕ್ಲಾಸಸ್ಸು ಸ್ಟಾರ್ಟ್ ಆಗಿರೋವು ಕಂಪ್ಲೀಟ್ ಆಗಿದ್ದರೆ. ಇಲ್ಲಿ ನೋಡ್ತಿರ್ಬೋದು, ಸಾಮಾನ್ಯವಾಗಿ ಬಿ ಇ ಡಿ ಪ್ರವೇಶ ಪ್ರಕ್ರಿಯೆಯು ನವೆಂಬರ್ನಲ್ಲಿಯೇ ಪೂರ್ಣಗೊಳ್ಳಲಿದ್ದು, ಡಿಸೆಂಬರ್ನಿಂದ ಅಭ್ಯರ್ಥಿಗಳು ಕಾಲೇಜುಗಳಿಗೆ ಪ್ರವೇಶ ಪಡೆಯಲಿದ್ದಾರೆ. ಆದರೆ ಈ ವರ್ಷ ಕರೋನಾ ಕಾರಣದಿಂದ ಪದವಿ ಕಾಲೇಜುಗಳಲ್ಲಿ 6ನೇ ಸೆಮಿಸ್ಟರ್ ಫಲಿತಾಂಶ ನೀಡಲು ಸ್ವಲ್ಪ ವಿಳಂಬವಾಗಿದೆ. ಈಗ ಯಾರು ಡಿಗ್ರಿ ಮಾಡ್ಕೊಂಡಿದ್ದೀರಾ, ಸೊ ಅವ್ರಿಗೆ ರಿಸಲ್ಟ್ ಬಂದಿದ್ದು 6th ಸೆಮ್ ರಿಸಲ್ಟ್ ಬಂದಿದ್ದು ಸ್ವಲ್ಪ ವಿಳಂಬವಾಗಿದೆ, ತಡವಾಗಿದೆ. ಅದೇ ವೇಳೆ ಮೀಸಲಾತಿ ವಿಚಾರದಲ್ಲಿ ಕೂಡ 2022 ನವೆಂಬರ್ 1ರಿಂದ ಅನ್ವಯವಾಗುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವುದರಿಂದ ಬಿ ಇ ಡಿ ಪ್ರವೇಶಕ್ಕೆ ಸಮಸ್ಯೆಯಾಗಿದೆ. ಸೊ ರಿಸಲ್ಟ್ ಬಂದಿರೋದೇ ಲೇಟು, ಅದರಲ್ಲೂ ಕೂಡ ಮತ್ತು ಮೀಸಲಾತಿ ಇದು ಕಾಯ್ದೆ ಆಗಿಬಿಟ್ರೆ ಬೇಗ ಬೇಗ ಎಲ್ಲನೂ ಆಗುತ್ತೆ, ಅದನ್ನು ಡಿಲೇ ಮಾಡ್ತಿದ್ದಾರೆ. ನೆಕ್ಸ್ಟು ಸರ್ಕಾರಕ್ಕೆ ಇಲಾಖೆ ಪತ್ರ ಬರ್ತಿದೆ. 2022-23ನೇ ಸಾಲಿನ 2 ವರ್ಷಗಳ ಬಿ ಇ ಡಿ ಕೋರ್ಸ್ ವ್ಯಾಸಂಗಕ್ಕಾಗಿ ರಾಜ್ಯದ ಸರ್ಕಾರಿ ಮಾನ್ಯತೆ ಪಡೆದ ಅನುದಾನಿತ ಮತ್ತು ಅನುದಾನರಹಿತ ಬಿ ಇ ಡಿ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟಾ ಸೀಟುಗಳ ದಾಖಲಾತಿಗೆ ಸಂಬಂಧಿಸಿದಂತೆ ಕಾಲೇಜು ಸಹಿತ ಸೀಟು ಹಂಚಿಕೆ ಆಯ್ಕೆ ಪಟ್ಟಿಯನ್ನು ಡಿಸೆಂಬರ್ 3ರಂದು ಪ್ರಕಟಿಸಬೇಕಿತ್ತು, ಆದರೆ ಅದು ಪ್ರಕಟಿಸಿಲ್ಲ ಬಿಕಾಸ್ ಆಫ್ ಇದು ಮೀಸಲಾತಿ, ಅದಕ್ಕೋಸ್ಕರ. ನೆಕ್ಸ್ಟು ಅಷ್ಟೇ ಇರೋದಿಲ್ಲ ಇದರಲ್ಲಿ ಮ್ಯಾಟರು, ಅದು ಬೇಗ ಅಂಗೀಕಾರ ಆಗಿದೆ, ಕಾಯ್ದೆ ಹಾಕ್ಬಿಟ್ರೆ ಸೊ ಎಲ್ಲನೂ ಬೇಗ ಬೇಗ ಆಗೋಗುತ್ತೆ. ಈ ಗೌರ್ಮೆಂಟ್ ಸೀಟ್ಸ್ಗೆ 55,000 ಅರ್ಜಿಗಳು ಅಪ್ಲಿಕೇಶನ್ಸ್ ಹಾಕಿರೋದು, ಈಗ ಅದೇ ಬಂದಿರೋದು, ಇನ್ನೇನೂ ಇಲ್ಲ ಅಷ್ಟೇ ಇದರಲ್ಲಿರೋದು. ನೋಡಿ, ಪ್ರವೇಶಾತಿಗೆ ಅಭ್ಯರ್ಥಿಗಳ ಆಗ್ರಹ, ರಾಜ್ಯ ಸರ್ಕಾರವು ಆದಷ್ಟು ಬೇಗ ಅನುಮತಿ ನೀಡಿ ಬಿ ಇ ಡಿ ಪ್ರವೇಶಾತಿಗೆ ಅನುಕೂಲ ಮಾಡಿಕೊಡಬೇಕು. ಪ್ರಕ್ರಿಯೆಯು ಈಗಾಗಲೇ ವಿಳಂಬವಾಗಿದ್ದು ಮತ್ತಷ್ಟು ನಿಧಾನಗೊಂಡರೆ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಆದ್ದರಿಂದ ಬೇಗ ಪ್ರಕ್ರಿಯೆ ಆರಂಭಿಸುವಂತೆ ಆಕಾಂಕ್ಷಿಗಳು ಆಗ್ರಹಿಸಿದೆ. ಇದು ನಿಜಾನೇ, ಬೇಗ ಅದು ಕಂಪ್ಲೀಟ್ ಆಗಿಬಿಟ್ರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗಲ್ಲ. ಬಟ್ ಅದು ಇನ್ನೂ ಡಿಲೇ ಮಾಡ್ತಾ ಹೋದರೆ ತುಂಬ ಡಿಲೇ ಆಗೋಗುತ್ತೆ, ಮತ್ತು ಟೈಮು ಸಾಕಾಗಲ್ಲ. ಸೊ ಇಷ್ಟೇ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.